ರಾಜಾ ಲಕ್ಕಮಗೌಡ ಉದ್ಯಾನ ಕಾಶಿಯ ಹಸಿರು ಹಬ್ಬ ಕಾರ್ಯಕ್ರಮ ಹೌದು ವಿಶ್ವ ಪರಿಸರ ದಿನ ಹಾಗೂ ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಬಳಿ ರಾಜಾ ಲಕ್ಕಮಗೌಡ ಉದ್ಯಾನ ಕಾಶಿಯಲ್ಲಿ 11,000 ಸಸಿ ನೆಡುವುದು ಹಾಗೂ 1,00,000 ವಿವಿಧ ಜಾತಿಯ ಬೀಜ ಬಿತ್ತನೆಯ ಕಾರ್ಯಕ್ರಮ ಶಾಲಾ ವಿದ್ಯಾರ್ಥಿಗಳಿಂದ ಮಾಡುವ ಮುಖಾಂತರ ವಿಶ್ವ ದಾಖಲೆ ಮಾಡಿದ್ರು ಎಂದು ಹೇಳಬಹುದು ಹಸಿರು ಹಬ್ಬ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವ ಉಮೇಶ್ ಕತ್ತಿ ಅವರು ರಾಜಾ ಲಕ್ಕಮಗೌಡ ಅವರು 22 ಹಗೆಗಳನ್ನು ಕಳೆದುಕೊಂಡು ಅವರ ಜಮೀನ ಮೇಲೆ ಅಣೆಕಟ್ಟು ಕಟ್ಟಲು ದಾನ ಮಾಡಿದ್ರಿಂದ ಈ ಭಾಗದ ಎಲ್ಲ ರೈತರಿಗೆ ಸಾರ್ವಜನಿಕ ನೀರಾವರಿ ಸೌಲಭ್ಯ ದೊರೆಯುತ್ತಿದೆ ಅವರ ಅನನ್ಯ ಕೊಡುಗೆ ಸ್ಪರ್ಧೆಗಾಗಿ ಉದ್ಯಾನ ಕಾಶಿ ನಿರ್ಮಿಸಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಈ ಭಾಗದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಬಹುಕೋಟಿ ವೆಚ್ಚದಲ್ಲಿ 3 ಎಕರೆ ಜಮೀನಿನಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಾಗುವುದು ಉತ್ತರ ಕರ್ನಾಟಕದಲ್ಲಿ ಇದೊಂದು ವಿನೂತನ ಉದ್ಯಾನವನ ಆಗಲಿದೆ ಎಂದು ಹೇಳಿದರು ಸಚಿವ ಉಮೇಶ್ ಕತ್ತಿ ಅವರು ಹುಕ್ಕೇರಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಕಳೆದ 40 ವರ್ಷಗಳಿಂದ ಶ್ರಮಿಸುತ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ 31 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ ಇನ್ನುಳಿದ 19 ಕೆರೆಗಳಿಗೂ ನೀರು ತುಂಬಿಸಲಾಗುವುದು ಹಾಗೂ ಇನ್ನು 2 ವರ್ಷಗಳಲ್ಲಿ ಹುಕ್ಕೇರಿ ಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಕ್ಷೇತ್ರವನ್ನಾಗಿ ಮಾಡುತ್ತಾರೆ ಹಾಗೂ ಜನನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸಂಪತ್ತು ಕಾಯ್ದುಕೊಳ್ಳಬಹುದು ಇದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ 10 ನಿಮಿಷ ಯೋಗ ಮಾಡಿ ಎಂದು ಕೇಳಿಕೊಂಡರು ವೇದಿಕೆ ಮೇಲೆ ಹರಗುರು ಚರಮೂರ್ತಿಗಳು ಕಂದಾಯ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಂಗಮ ಹೀರ ಮತ್ತು ಹಿರಣ್ಯ ಕೇಶಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಸಿಬ್ಬಂದಿಗಳು ಸಂಕೇಶ್ವರ ಮತ್ತು ಹುಕ್ಕೇರಿ ಪುರಸಭೆ ಸದಸ್ಯರು ಗುತ್ತಿಗೆದಾರರು ವಿವಿಧ ಇಲಾಖೆ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು